ಆತ್ಮ ಅಧ್ಯಾತ್ಮ ಎಲ್ಲ ಅವನಲ್ಲಿ ನ್ಯಾಚುರಲ್ ಆಗಿ ಬಂದಿದೆ. ಯಾವ ಬುಕ್ ಓದಿಲ್ಲ ಅವನು, ಓದಕ್ ಬರಲ್ಲ ಅವನಿಗೆ. ಇದನ್ನ ಅವನು ಅವನ ಕೈಲಿ ಇವಾಗ ಬಿಡಿಸೋಣ. ಸೀರಿಯಸ್ ಆಗಿ ಲೈವ್ ಬೇಕಾದ್ರೆ ಮಾಡ್ಕೊಳ್ಳಿ. ಹಳ್ಳಿಯ ಮನುಷ್ಯ, ಇನ್ನೊಂದ್ಸಲ ಹೇಳ್ತೇನೆ ಕೇಳಿ, ಯಾರ್ಯಾರು ಲೈವ್ ವಿಡಿಯೋ ಮಾಡ್ಕೊಳ್ಳಿ ಹೇಳ್ತೇನೆ. ಪ್ರಭಾಕರ್ ಒಬ್ಬ ಹಳ್ಳಿಯ ಮನುಷ್ಯ, ಆದರೆ ಅದರ ಜೊತೆಗೆ ಓದಿಲ್ಲ, ಹಿರಿಯ ರೈತ. ಆದರೆ ಅವನಲ್ಲಿ ಅಧ್ಯಾತ್ಮ ತಳವೂರಿದೆ, ನ್ಯಾಚುರಲ್ ಅಧ್ಯಾತ್ಮ, ಗುರು ಗೋವಿಂದರ ಹಾಗೆ. ಅವನು ಬರಹ ಗೊತ್ತಿಲ್ಲ, ಪುರಾಣ ಓದಿಲ್ಲ, ರಾಮಾಯಣ ಓದಿಲ್ಲ. ಅವನ ಹಳ್ಳಿಯ ಸೊಗಡಿನಲ್ಲಿ ಅವನ ಅಧ್ಯಾತ್ಮನ ಹೊರಗೆಳೆಯೋಣ. ಪ್ರಭಾಕರಪ್ಪ, ಎಲ್ಲೋ ಇಲ್ಲ, ಶಿವಗಂಗೆ ಬೆಟ್ಟ ಸುತ್ತದಿ ಎಲ್ಲ ನೀವು ಒಳಗೆ ಸುತ್ತೀರಿ, ನಾವು ಒಳಗೆ ಬಿಡೋಗಿಲ್ಲ, ಅದಕ್ಕೆ ಇಲ್ಲೇ ಸುತ್ತೀವಿ. ಹಂಗೆ ಗೆಳೆ ಬೆಳೆ ಗಿಡ ನೋಡ್ಕೊಂಡು ಅಲ್ಲೋ ಏನೋ ಸಿಗತ್ತೆ ಬೆಟ್ಟ ಸುತ್ತಿದ್ರೆ. ಏನಾದ್ರು ಸಿಗ್ಬೇಕಂತಾನೆ ಹುಟ್ಟಿದ್ರೆ ಖಂಡಿತ ಏನಾದ್ರು ತಗೊಂಡು ಹೋಗೋಣ. ತಗೊಂಡೇ ಹೋಗಲ್ಲ ಅಂದ್ಮೇಲೆ ಏನಕ್ಕೆ ಸಿಗೋದಕ್ಕೋಸ್ಕರ ಹುಡುಕ್ಬೇಕು? ಯಾರು ನೀನು? ಗೊತ್ತಿಲ್ಲ ಸ್ವಾಮಿ, ಅದೇ ಹುಡುಕ್ತಾ ಇದ್ದೀನಿ. ಹುಡುಕೊಂಡು 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 ಒಂದು ದಿವಸ ಸಿಗ್ಬೇಕೇನೋ. ಇಲ್ಲ, ನಾನು ಯಾರು ಹೇಳಿಲ್ಲಂದ್ರೆ ಶಿವಪ್ಪನೇ ಮೂರನೇ ಕಣ್ಣಾರು ಬಿಟ್ಟು ಹೇಳ್ತಾನೆ ನಾನು ಅಂತ. ಎಷ್ಟು ಎಕರೆ ಇದೆಯಾ ನಿನಗೆ ರೈತ ಅಂತೀಯ? ಓ, ಕಾಣಿಸ್ತದ ನಿಮಗೆ ಕೊನೆಗೆ? ಹಾಂ, ಅದೆಲ್ಲ ನಂದೆ. ಓಹೋ, ಈ ಕಡೆ ನಿಮ್ಗೆ ಎಲ್ಲಿ ತನಕ ಕಾಣಿಸ್ತದೆ? ಅಲ್ಲಿ ತನಕ. ಅಲ್ಲಿಂದೆ ಅಷ್ಟು ಅಂದ್ರೆ ಏನರ್ಥ? ಅಲ್ಲಿ ನಿಮ್ಗೆ ಕಾಣಿಸ್ತಾ ಇರೋದು ಏನು? ಪೇಪರ್ ಎಲ್ಲಿದೆ ನಿನ್ನ ಹತ್ರ? ಪೇಪರ್ ಬೇಕೆ? ಪೇಪರ್ ಹೆಂಗ್ ಮಾಡ್ತೀರಿ? ಅಲ್ಲ, ಹೆಂಗೆ ಜಮೀನೆಲ್ಲ ನಿಂದು ಅಂತಿಲ್ಲೋ ಈ ಬೆಟ್ಟ ಶಿವಪ್ಪನ ಬೆಟ್ಟ ಅಲ್ಲೇನು? ನಂದು ಅಲ್ಲಿವರೆಗೂ ಕಾಣೋದಿಲ್ಲ ನಂದೆಯ. ಹಿಂದಿನ ಶಿವಪ್ಪನ ಅವ್ನು ಬಂದು ಕೇಳಲಿ ನನಗೆ. ಓ, ಎಷ್ಟು ನಾವು ಮಾತಾಡ್ತೀಯ ನೀನು? ಅಂದ್ರೆ ಏನು, ನೀನು ನೀನು ಎಲ್ಲೋದ್ರೆ ಜಾಗ ನಿಂದೆ ನೀನು? ಅಯ್ಯೋ, ಮತ್ತೆ ಹೌದೇನು? ನೀವು ಕೂತಿದ್ರಿ ನಿನ್ನ ಜಾಗ, ನಾನು ಎದ್ಬಿಟ್ಟು ನನ್ನ ಜಾಗ ಅಂತ ಹೇಳಕತ್ತದ? ನಾನು ನಿಂತಿದ್ದೀನಿ, ಇದು ನನ್ನ ಜಾಗ. ಓ, ಹೌದಲ್ಲೇನು? ನಮ್ಗೆ ಯಾಕೆ ಗೊತ್ತಾಗಲ್ಲ ಈ ವಿಚಾರ? ನಮಗೆ ಗೊತ್ತಾಗ್ತದೆ, ನೀವು ಕಿರಿಕಿಲ್ಲ ಅಷ್ಟೆ. ಓ, ನೀನು ಅವಾಗೇ ಕೊಂದಿದ್ದೀನಾ? ಕೊಂದಿಲ್ಲ, ಯಾವ್ದು ಯಾವ್ದನ್ನು ಕೊಲ್ಲಕ್ ಹೋಗಲ್ಲ. ಹೌದೇನಾ? ಮತ್ತೆ ಯಾರಿಗ ಮನೇಲಿ ಕಾಣಿಸ್ಕೊಂಡ್ರೆ ಯಾರಿಗ ಕಚ್ಚಿಬಿಟ್ರೆ? ಕಚ್ಚಿದ್ರೆ ಅದು ಏನೋ ಮಾಡಿರ್ತಾರೆ, ಕಚ್ಚಿದ್ರೆ ತಿನ್ಬೇಕಂದ್ರೆ ಕೊಲ್ಬೇಕಪ್ಪ. ಹಾ, ಹೌದಾ? ಅಯ್ಯೋ, ಎಂಥ ದೊಡ್ಡ ಮಾತುಗಳು ಹೇಳ್ತೀಯಲ್ಲಪ್ಪ ನೀನು. ನೀನು ನಿನ್ನ ಮಗ, ನಿನ್ನ ಪಕ್ಕದ ಮನೆಯವ್ರ ಮಗ, ಇಬ್ಬರನ್ನ ನದಿಗೆ ಸಿಕ್ಕಾಕೊಂಡ್ಬಿಡ್ತಾರೆ. ಏನೇನು ಒಬ್ಬರನ್ನ ಮಾತ್ರ ಕಾಪಾಡಕ್ಕೆ ಸಾಧ್ಯ? ಯಾರನ್ನ ಕಾಪಾಡ್ತೀಯ? ಪಕ್ಕದ ಮನೆಯವ್ರ ಮಗನ ಕಾಪಾಡಕ್ಕೆ ಟ್ರೈ ಮಾಡ್ತೀನಿ ಫಸ್ಟು. ಇವ್ನು ನಾನೇ ಅವ್ರ ಪುಣ್ಯ ಮಾಡಿದ್ರೆ ಇವನೇ ಬದುಕೊಂಡು ಹೊರಗಡೆ ಬರ್ತಾನೆ. ನೋಡಿ, ಇವಾಗ ಅರ್ಥ ಆಯ್ತಾ ನಿಮಗೆ ಗೆಳೆಯರೆ? ಇವನಲ್ಲಿ ಎಂಥ ಅಧ್ಯಾತ್ಮ ತುಂಬಿಕೊಂಡಿದೆ, ಅದು ಇನ್ಸ್ಟೆಂಟ್ ಮನುಷ್ಯ. ತುಂಬ ಖುಷಿ ಆಯಿತು. ಇದು ಇಂಥದ್ದು ನಾವು ಬೆಳೆಸ್ಕೋಬೇಕು ಒಳಗಡೆ. ಇನ್ನೇನು ಪರೀಕ್ಷೆ ಮಾಡ್ಬೇಕಾ ಪ್ರಭಾಕರ್ನ ಆಕ್ಟಿಂಗ್ ನ? ನೀವು ಪರೀಕ್ಷೆ ಇಲ್ಲ, ನಾವು ಆನಂದಿಸ್ಬೇಕು. ಯಾವ್ದಾನ ಇದ್ರೆ ನೋಡಿ. ಮತ್ತೆ ಇನ್ನೊಂದು ಆನಂದ ಭಾಷ್ಪ ಬರ್ತಾ ಇದೆ. ಏನ್ ಮಾತು, ನಾನೇ ಊಹೆ ಮಾಡಿರ್ಲಿಲ್ಲ.